ಇದು ಒಂದು ಎಮ್ಮಿದ ಗಂಡ ತೋಚು ಪ್ರೀತಿನೆ ಮೇಜನ್ ರೀ ಅದನ್ನ ನೋಡಿ ಮಾತಿನಲ್ಲಿ ಅರ್ಥ ಆಗ್ತದೆ ನಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೋಡ್ರಿ. ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. 3 ವರ್ಷ 2 ತಿಂಗಳಿಗೆ ಸರ್. ಅಯ್ಯಪ್ಪ 3 ವರ್ಷ 2 ತಿಂಗಳಿಗೆ ನಾವು ಮಂಡಿ ಹಾಕ್ತಾ ಇರ್ತವೆ. ಇದು ನೋಡ್ರಿ ಹೆಂಗಿದೆ. ಬರ್ತ್ಡೇ ಫೋಟೋಗಳನ್ನ ನೀವು ನೋಡಬಹುದು. ಇದು ನೋಡ್ರಿ ಇಲ್ಲಿ ಬರ್ತ್ಡೇ ಫೋಟೋ ನೋಡಿ. ಒಂದು ಮಗುವಿನಕ್ಕಿಂತ ಹೆಚ್ಚು ಜೋಪಾನ ಮಾಡಿದ್ರಿ. ಮಗುಕ್ಕಿಂತ ಹೆಚ್ಚು ಜೋಪಾನ ಮಾಡಿದ್ರಿ. ರೈತರು ಎಲ್ಲ ಇಡೀ ದೇಶಕ್ಕೆ ಅನ್ನ ಕೊಡ್ತಾರೆ. ಈ ಕೃಷಿ ಮೇಳದಲ್ಲಿ ಸರ್ಕಾರದವರು ಅನ್ನ ಕೊಡುವ ರೈತನಿಗೆ ಅನ್ನ ಇಲ್ಲಿ ಇಟ್ಟಿಲ್ಲ. ಸೊ ಈಗಾಗಲೇ ನಾವು ವಿವಿಧ ಜಾತಿಯ ಹೋರಿಗಳನ್ನು, ಎತ್ತುಗಳನ್ನು, ಅದೇ ರೀತಿ ಆಕಳುಗಳನ್ನು ನೋಡಿದ್ವಿ. ಅದೇ ರೀತಿ ಹೋರಿ ಹಬ್ಬದಲ್ಲಿ ಭಾಗವಹಿಸುವಂಥ ಹೋರಿಗಳನ್ನು ಸಹ ನೋಡಿದ್ವಿ. ಈಗ ನಾವು ಬೇರೆ ಬೇರೆ ಜಾತಿಯ ಕೋಣಗಳನ್ನು ನೋಡೋಣ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಸಹ ಪಡೆಯೋಣ. ತಮ್ಮ ಹೆಸರು ಸರ್? ನೇಮಣ್ಣ ನಿಂಗಪ್ಪ ಮುಗ್ನವ್ರೆ. ಊರು ಮೈಸೂಡ್ಗಿರಿ. ಯಾವ ಜಿಲ್ಲೆ? ಅಥಣಿ ತಾಲೂಕು ರೀ. ಅಥಣಿ ತಾಲೂಕಿಂದ ಬಂದಿದೆ ನೋಡಿ. ಹಾಂ. ಇದು ಹೆಸರು ಏನು ಸರ್ ಇದ್ರದ್ದು? ಇದ್ರ ಹೆಸರು ಯುವರಾಜ್ ರೀ. ಯುವರಾಜ್ ಅಂತ ಹೆಸರಿಟ್ಟಿರಿ ನೀವು. ಅದ್ರ ಜಾತಿ ಯಾವುದು? ಜಾತಿನ ಹರಿ ಮುರಾ ರೀ. ಮುರಾ ಜಾತಿ ನೋಡಿ ಎಷ್ಟು ದಪ್ಪ ಇದೆ, ಆನೆ ಗಾತ್ರದಿದೆ. ಹ್ಞೂ. ಈಗ 2 ವರ್ಷ ಆದ್ರಿ ರೀ. 2 ವರ್ಷ ಇದಕ್ಕೆ ಇಲ್ಲಿಂದ ತಂದಿದ್ರಿ? ನಾ ಹರಿಯಾಣಕ್ಕೆ ಹೋಗಿ ತಂದೀನಿ ರೀ. ಹರಿಯಾಣದಿಂದ ತಂದೇನು ನೋಡಿ. ಅಂದ್ರೆ ರೀ ಇದ್ರ ಅವುಗಳನ್ನ ಖರೀದಿ ಮಾಡೀನಿ ರೀ. ಅವು ಹುಟ್ಟಿದ್ವಿ ರೀ ಅಲ್ಲಿ. ಓ, ಇದ್ರ ತಾಯಿ ಇದು? ಹಾ ಹಾ. ಖರೀದಿ ಮಾಡಿದ್ರಿ? ಅದ್ರ ಮರಿ ಇದು? ಹಾ ಹಾ. 9ನೇ ತಿಂಗಳ 9ನೇ ತಾರೀಕು ರೀ ಇದು ಹುಟ್ಟಿದ್ರಿ? ಹುಟ್ಟಿದ್ದು. ಹಾ. ಇದು ಕೋಣ ಐತ್ರಿ. ಇದ್ರ ತಾಯಿಗಳು ಮನ್ಯಾಗದವ್ರಿ. ಇದು ಯಾಕೆ ಬಳಸ್ತೀರಿ ನೀವು? ಇವ್ ಬೀಜಕ್ಕೆ ಹೋಯ್ತಾರ್ರಿ. ಮತ್ತೆ ಇಂಥ ತಳಿ ಹುಟ್ಟಬೇಕ್ರಲ್ಲ. ಹೌದೌದು. ಅದು ಒಂದು ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ರಿ ನೀವು. ಹೌದ್ರಿ. ಇಂಥವ ಬೀಜ ಹುಟ್ಟಿದ್ವ ತಿಳ್ರಿ ಎಮ್ಮೆದು ರೀ 20 ಲೀಟರ್ ಹಿಂಡ್ತಾವ್ರಿ. 20 ಲೀಟರ್ ಹಿಂಡ್ತದೆ. ಇದರಿಂದ ಹುಟ್ಟಿದಂತ ಒಂದು ಎಮ್ಮೆ, ಹಾ, ಅದು 20 ಲೀಟರ್ ಹಾಲು ಕೊಡ್ತದೆ. ಸದ್ರಲ್ಲಿ ಹುಟ್ಟತ್ರಿ. ಈಗ ಸ್ಟೀನ್ ಅಂತಾವ, ಈಗ ಎಂತವ್ ತರ ಕಟ್ಟಿಸ್ತೀವಿಲ್ರಿ, ಅವ ಸ್ಟೀನ್ ಹುಡ್ತಾವ. ಇವು ದಾಡಿಸಿ ಹುಡ್ತಾವ. ಸೊ ಇದನ್ನ ಬೀಜಕ್ಕಾಗಿ ನೀವು ಬಳಸ್ತೀರಿ ಅಂದ್ರೆ? ಹ್ಮ್. ಮರಿ ಮಾಡುವುದಕ್ಕಾಗಿ ಇದು ಮಾಡ್ತೀರಿ? ಹಾರ ಇದು ಮಾಡ್ತದೆ. ಆರ್ರಿ. ಈಗ ಕಡ್ಲಿ ಹಾಕ್ತಿವ್ರಿ, ಹುರುಳಿ ಹಾಕ್ತಿವ್ರಿ, ಸೋಯಾಬೀನ್ ರೀ, ಮತ್ತೆ ಇವು ಸಜ್ಜಿ ಹಾಕ್ತಿವ್ರಿ, ಗೊಂಜಾಳ ಹಾಕ್ತಿವ್ರಿ. ಇದು ಹೊರಗಡೆ ಎಲ್ಲ ಬಿಡ್ತೀರಾ ಅಥವಾ ನೆರಳಲ್ಲೇ ಅದನ್ನ ಇದು ಮಾಡ್ತೀರಿ? ಅಲ್ಲೇ ನಾವು ಮೆಟ್ಟಿಗೆ ಇರ್ತೈತಿ. ಏನ್ ನಾವೇನು ಬಿಡಂಗಿಲ್ಲ ರೀ? ಹೊರಗಡೆ ಬಿಡಂಗಿಲ್ಲ. ಇಲ್ಲ ಇಲ್ರಿ, ನಾವೇನು ಒಯ್ಯಂಗ ಇಲ್ರಿ. ಎಷ್ಟು ಇದ್ರ ಜಾತಿ, ಎಷ್ಟು ನಿಮ್ಮ ಹತ್ರ ಎಮ್ಮೆ ಇದಾವ ಈಗ? ಈಗ ನಮ್ಮ ಮನ್ಯಾಗ 3 ಇದಾವ್ರಿ. 3 ಎಮ್ಮೆ ಇದಾವೆ. ಹ್ಞೂ. ಇದನ್ನ ದ್ವಾರದ ಮಾಡ್ಕೊಂಡು ಅವ 2 ಹೆಣ್ಗಾರ ಅದಾವ್ರಿ. ಅವ 2 ಎಮ್ಮಿವ್ರಿ. ಇದು 1 ಎಮ್ಮಿವ್ ಏನತ್ ನೋಡ್ರಿ, ಗಂಡ ಐತ್ರಿ. ಗಂಡ ಇದೆ. ಹಾ. ಇನ್ನೊಂದ ಮೇಚಿ ಇಲ್ಲಿ ಪ್ರದರ್ಶನಕ್ಕ ಇವ್ರ ಸಾಹೇಬ್ರಿಗೆ ಸೆಲೆಕ್ಟ್ ಆತ್ರಿ. ತುಂಬ ಅಂದ್ರಿ ಇಲ್ಲಿ, ಅದಕ್ಕೆ ತಗೊಂಬಂದಿವ್ರಿ. ಇಲ್ರಿ ಏನ್ ಒಟ್ಟು ಬಾಳ ರಾಜ ರೀ. ನೋಡ್ರಿ ನೋಡ್ರಿ 2 ವರ್ಷದ. ಹ್ಞೂ. ಅಂತ ಹೇಳ್ಬೋದು ಇದನ್ನ. ಹಾ ಹ್ಞೂ. ಈಗ ತಾರೀಕ ಆಯ್ತು ನೋಡ್ರಿ, ಅದ ಇಲ್ಲಿ ಹಾಕಿ ಇದೀವ್ರಿ. ಏನ್ ಮಾಡಂಗಿಲ್ರಿ. ಹರಿಯಾಣದಾಗ ಎಮ್ಮೆ ಎಷ್ಟು ಎಷ್ಟು ಕೊಟ್ಟಿರಿ ಅವಾಗ ಅದಕ್ಕೆ ಎಮ್ಮಿಗೆ? ಎಮ್ಮಿಗೆ ರೀ 3 ಎಮ್ಮೆ. ಒಂದು ಇದ್ರ ಅವ್ಗೆ ಏನತ್ ನೋಡ್ರಿ, 1.5 ಲಕ್ಷ ಬಿದ್ದಿತ್ತು ರೀ. 1.5 ಲಕ್ಷ. ಹಾ. ಮತ್ತೊಂದು ಎಮ್ಮಿಗೆ ರೀ 1.75 ಬಿತ್ತರಿ. ಒಂದು ಎಮ್ಮಿಗೆ ಏನತ್ ನೋಡಿ 1.35 ಬಿದ್ದಿತ್ತು. 3 ಎಮ್ಮೆ ತಗೊಬಂದಿದ್ರಿ? ಹಾ. 2 ಎಮ್ಮಿವ ಹೆಣ್ಣಿದ್ದುರಿ ಅವು. ಅವು ಮನ್ಯಾಗ ಅದಾವ್ರಿ. ಇದು ಒಂದು ಎಮ್ಮಿದ ಗಂಡ ತೋಚು ಪ್ರೀತಿನೇ ಮೇಜನ್ ರೀ ಅದನ್ನ. ನೀವು ನೋಡಿ ಮಾತಿನಲ್ಲಿ ಅರ್ಥ ಆಗ್ತದೆ ನಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೋಡ್ರಿ. ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿಯನ್ನ ತೋರಿಸ್ತಾ ಇದಾರ. ಒಳ್ಳೆ ರೀ. ತೆಂಗಿನಕಾಯಿ ಹಾಕ್ತೇನ್ರಿ. ಮತ್ತೆ ಏನು ಮೊದ ಮುಸುರಿ ಹೇಳ್ರಿ ಆಗಲ್ಲ. ಸಾಮಾನ್ಯವಾಗಿ ದನಕರುಗಳನ್ನ ನಮ್ಮ ಕೆಲಸಕ್ಕಾಗಿ ಬಳಸ್ಕೊಳ್ತೇವೆ ನಾವು. ಹ್ಞೂ. ಹಾಗಿಲ್ಲ. ಹ್ಞೂ. ಅದನ್ನ ಮಕ್ಕಳ ರೀತಿಯಲ್ಲಿ ಸಾಕ್ತಾ ಇದ್ರಿ. ಹಾ. ಒಳ್ಳೆ ರೀ. ಯುವರಾಜನನ್ನ ನೋಡಿದ್ವಿ. ನಾವೀಗ ಮತ್ತೊಂದು ಕೋಣವನ್ನ ನೋಡ್ತಾ ಇದ್ದೇವೆ. ಬಲರಾಮನನ್ನ ನೋಡ್ತಾ ಇದ್ದೇವೆ. ಯುವರಾಜನನ್ನ ನೋಡಿದ್ವಿ. ನಾವೀಗ ನಾವು ನೋಡ್ತಾ ಇರೋದು ಬಲರಾಮ, ಶ್ರೀಕೃಷ್ಣನ ಅಣ್ಣ ಬಲರಾಮ. ಒಂದು ಶಕ್ತಿಯುತ ಒಂದು ವ್ಯಕ್ತಿ. ಸೊ ಅವರ ಹೆಸರನ್ನ ಈ ಕೋಣಕ್ಕೆ ಇಡಲಾಗಿದೆ. ಸೊ ಇದು ಎಲ್ಲಿ ಕೋಣ ಸರ್? ತಾವು ಎಲ್ಲಿನವರು? ನಾವು ಹರಿಯಾಣದಿಂದ ಬಂದಿದ್ದೀವಿ. ತಮ್ಮ ಊರು? ಕೃಷ್ಣ ಕಿತ್ತೂರು, ಅಥಣಿ ತಾಲೂಕು, ಬೆಳಗಾಂ ಡಿಸ್ಟ್ರಿಕ್ಟ್. ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ ಬಂದಿರಿ. ಇದು ಎಲ್ಲಿಂದ ತಂದದ್ದು? ಇದು ಹರಿಯಾಣ ಜಿಂದ್. ಹರಿಯಾಣದಿಂದ ತಂದಿರಿ? ಇದು ಸಹ ಯುವರಾಜನನ್ನು ಸಹ ಹರಿಯಾಣದಿಂದನೇ ತಂದಿದ್ದಾರೆ. ಸೊ ಇದರ ಜಾತಿ ಹೆಸರು? ಇದು ಮುರಾ ಸರ್. ಮುರಾ ಜಾತಿಯ ಒಂದು ಕೋಣವನ್ನ ಇವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಸೊ ಇದ್ರ ವಿಶೇಷತೆಗಳನ್ನ ಹೇಳ್ತೀರಾ? ಅಂದ್ರೆ ಎಷ್ಟು ಹಣ ಕೊಟ್ಟು? ಇದು 1,25,000 ಆಗಿದೆ ಸರ್. 1,25,000. ಯಾವಾಗ ತಂದ? ಒಂದು ಒಂದು ವರ್ಷ ತಂದಿದ್ದ ಅಥವಾ ಇದರ ಇದನ್ನ ತಂದಿದೆ ಸರ್? ಒಂದು ವರ್ಷದಾಗ ತಂದಿದೆ ಸರ್. ಒಂದು ಬಲಿಷ್ಠವಾಗಿದೆ, ಆನೆ ಕಾಣಂಗ್ ಆಗ್ತಾ ಇದೆ. ಮತ್ತಷ್ಟೇ ಸೌಮ್ಯ ಇದೆ. ಕೋಡುಗಳನ್ನ ನೋಡಬಹುದು, ತಿರುಗಿದೆ ಕೋಡು. ಮತ್ತೆ ಹಣೆ ಮೇಲೆ ಕೂದಲುಗಳು ಬೆಳೆದಿದ್ದಾವೆ.
ಇದು ವಿಶೇಷ ಜಾತಿಯ ಕೋಣಗಳು, ಕಾಲುಗಳು ಹಾಗೆ ನೋಡಿ, ಕಾಲುಗಳ ಕೆಳಗಡೆ ಕೂದಲುಗಳು ಇರುವುದನ್ನ ನೀವು ನೋಡಬಹುದು. ಇದ್ರ ತಂದೆ ಬಂದ್ಬಿಟ್ಟು ಸರ್ ಧೋನಿ ಅಂತ ಹೇಳಿ. ತಂದೆ ಸರ್ ಎಲ್ಲಿದ್ದಾರೆ? ಹರಿಯಾಣದಲ್ಲಿದೆ. ಹರಿಯಾಣದಲ್ಲಿದ್ದಾರೆ? ಓ, ಮಗ ಇಲ್ಲಿದ್ದಾನೆ, ತಂದೆ ಹರಿಯಾಣದಲ್ಲಿದ್ದಾನೆ. ಏನು ವಿಶೇಷ ಇದು? ಇದು ಒಂದು ದಸ್ಟ್ ಪುಷ್ಟ ಆಗಿರುತ್ತೆ ಮುರ. ನಮ್ದು ಡೈರಿ ಫಾರ್ಮ್ ಇದೆ ಸರ್. ಡೈರಿ ಫಾರ್ಮ್ ಶಂಕರ್ ಲಿಂಗೇಶ್ವರ ಡೈರಿ ಫಾರ್ಮ್ ಅಂತ ಹೇಳಿ ಸರ್. ಬ್ರೀಡಿಂಗ್ ಮಾಡ್ತೀವಿ, ಬೇರೆ ಜಾತಿಗೆ ಮಾಡ್ತೀವಿ. ಮಾಡಿದ್ರೆ ಇದೇ ಹುಟ್ಟದ? ಇದೇ ಹುಟ್ಟದೆ ಸರ್. ಇದೇ ಹುಟ್ಟದ? ಓ, ಬ್ರೀಡಿಂಗ್ ಸಲುವಾಗಿ ನೀವು ತಂದಿರಿ ಜಾಸ್ತಿ? ಹಾ ಸರ್, ಬ್ರೀಡಿಂಗ್ ಸಂಬಂಧ ತಂದಿದ್ವಿ ಸರ್. ಬ್ರೀಡಿಂಗ್ ಸಂಬಂಧ ತಂದಿರಿ? ಹಾ ಸರ್. ಅದು ಬ್ರೀಡಿಂಗ್ ಆಗಿ ಹುಟ್ಟಿದ ಒಂದು ಎಮ್ಮೆ ಇದ್ರೆ ಅದು ಎಷ್ಟು ಹಾಲನ್ನು ಕೊಡ್ತದೆ ಮಿನಿಮಮ್ ಸರ್? ಇದು ಇದ್ರ ಮದರ್ ಬಂದ್ಬಿಟ್ಟು 28 liters ಕೊಡುತ್ತೆ ಸರ್. 28 liters ಕೊಡುತ್ತೆ ಸರ್. ಇದ್ರ ಮಿನಿಮಮ್ ರೇಂಜ್ ಬಂದ್ಬಿಟ್ಟು 15 liters ಮೇಲ್ಪಟ್ಟೆ ಇದೆ ಸರ್. 15 liters ಮೇಲ್ಪಟ್ಟಿದೆ. ಕೋಣ ಅಥವಾ ಬಾಳೆಹಣ್ಣು ಈ ತರ ಎಲ್ಲ ಫುಡ್ ಕೊಡ್ತೀವಿ. ಫುಡ್ ಕೊಡ್ತೀರಿ? ಪೌಷ್ಟಿಕ ಆಹಾರ ಕೊಡ್ತೀವಿ ಸರ್. ಇದು ನೆರಳಲ್ಲಿ ಜಾಸ್ತಿ ಇರ್ತದ ಬಿಸಿಲಲ್ಲಿ ಬಿಡ್ತೀರ? ಎರಡು ಸರ್. ಎರಡಲ್ಲೂ ಬಿಡ್ತೀರಿ? ಹೊಲಗಳಿಗೆ ಮೇಲಿಕ್ ಬಿಡ್ತೀರಾ? ಇಲ್ಲ ಸರ್, ಹೊಲಗಳಿಗೆ ಮೇಲಿಕ್ ಬಿಡೋದಿಲ್ಲ. ಡೇರಿಯಲ್ಲಿ ಕಟ್ಟಿ ಮೇಯಿಸ್ತೀವಿ. ಡೇರಿಯಲ್ಲಿ ಕಟ್ಟಿ ಮೇಯಿಸ್ತೀರಿ? ಈಗ ಸಿಟ್ಟು ಬಂದಂಗ ಅನ್ಸ್ತಾ ಇದೆ. ಇದ್ರ ಕಣ್ಣು ನೋಡಿದ್ರೆ ಹಂಗೇನಾರು ಆಯ್ತದೆ? ಇದು ಇಲ್ಲ ಇಲ್ಲ ಸರ್, ಆಯೋದಿಲ್ಲ. ಸೌಮ್ಯ ಪ್ರಾಣಿ ಅಂತ ಹೇಳ್ಬೋದು. ಏನು ಮಕ್ಕಳಂಗ್ ಸಾಕ್ತಾ ಇದ್ದೀರಿ ಸರ್ ನೋಡಿ. ಆ ಕಡೆ ಯುವರಾಜ ನೋಡಿ, ಆ ಕಡೆ ನೋಡ್ತಾ ಇದ್ದಾರೆ, ಅವರು ಯಜಮಾನರಲ್ಲಿ ಕೂತಿದ್ದಾರೆ. ಹಾಗೆ ಇಲ್ಲಿ ಬಲರಾಮ, ಬಲರಾಮನನ್ನ ನೋಡಿದ್ವಿ ನಾವೀಗ. ಈ ಬಾಹುಬಲಿ ಫಿಲ್ಮ್ನಲ್ಲಿ ಒಂದು ಹೋರಿ ಇದೆ ನೋಡ್ರಿ, ಅದಕ್ಕಿಂತ ಬಲಿಷ್ಠ ಇದೆ ಇದು. ಬಲರಾಮ, ಇದರ ಹೆಸರು ಬಲರಾಮ. ಪಾಪ ಸುಮ್ಮನೆ ಕುತ್ಕೊಂಡಿತ್ತು, ನಾವೇ ಪಾಪ ತೊಂದರೆ ಕೊಟ್ಟಂಗೆ ಆಗಿದೆ ಅನಿಸ್ತದೆ. ಇಲ್ಲಿ ನೋಡಿ, ಇಲ್ಲಿ ಫೋಟೋ ತೆಗಲಿಕ್ಕೆ ಮುಗಿ ಬಿದ್ದಿದ್ದಾರೆ. ಇದು ಅತ್ತಣ್ಣಿದ? ಅತ್ತಣ್ಣಿದು. ಅತ್ತಣ್ಣಿ ಅವರು ಭಾರಿ ಪ್ಯಾಷನೇಟ್ ಆಗಿದಾರಲ್ಲ. ಬಹಳಷ್ಟು ಜನ ಬಂದಿದ್ದಾರೆ ಇಲ್ಲ ನೋಡ್ಲಿಕ್ಕೆ, ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಲಿಕ್ಕೂ ಬಂದಿದ್ದಾರೆ. ಸರ್, ವಸಂತ ಹೂಗಾರ. ವಸಂತ ಹೂಗಾರ್, ಯಾವ ಊರು? ನಮ್ಮದು ಊರ ಹುಲಗಬಾಳೆ ಸರ್, ತಾಲೂಕು ಅತ್ತಣಿ, ಜಿಲ್ಲಾ ಬೆಳಗಾವಿ ಸರ್. ಬೆಳಗಾವಿ ಜಿಲ್ಲೆಯಿಂದ ನೋಡಿ, ಮೂರು ಅತ್ತಣಿ ತಾಲೂಕಿನಿಂದನೇ, ಅತ್ತಣಿಯಿಂದನೇ ಬಂದಿದ್ದಾವೆ ರೈತರು ನೋಡಿ. ಎಷ್ಟು ಒಂದು ಫ್ಯಾಷನೇಟ್ ಆಗಿರ್ತಾರೆ, ಒಂದು ಪ್ರವೃತ್ತಿ ಎಷ್ಟು ಚಂದ ಇರ್ತದೆ ಅಂತ ಇದರಿಂದ ನಾವು ನೋಡ್ಬೋದು. ಪಂಜಾಬಿಂದ ತಂದ್ರಿ? ಪಂಜಾಬ್ ಪಂಜಾಬ್ನಿಂದ ಎಮ್ಮೆ ತಂದಿದ್ರಿ? ಅದು ಮನೆಯಲ್ವಾ ಕರು ಹಾಕಿದ್ರಿ ಸರ್? ಗಬ್ಬಿದ್ದಕ್ಕೆ ತಂದಿದ್ರಿ? ಗಬ್ಬಿದ್ರಿ. ಅದ್ರ ಕರು ಇದು? ಕರು ಸರ್. ಎಷ್ಟು ವರ್ಷ ಇದಕ್ಕೆ? ಸರ್, 3 years 2 months ಸರ್. ಅಯ್ಯಪ್ಪ, 3 years 2 months ನಾವು ಮಂಡೆ ಹಾಕ್ತಾ ಇರ್ತವೆ. ಇದು ನೋಡ್ರಿ ಹೆಂಗಿದೆ, ನಡಲಿಕ್ಕೂ ಬರುವುದಿಲ್ಲ. 3 years 2 months ಒಂದು ಕರು ಇದು, ಸಣ್ಣ ಮರಿ ಇದು. ಹೆಂಗಿದೆ ನೋಡಿ, ದಷ್ಟಪುಷ್ಟವಾಗಿ ಬೆಳೆದಿದೆ ಮತ್ತು ಅಷ್ಟೇ ಅದಕ್ಕೆ ಕಾಳಜಿಯನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾವು ಅದರ ಯಜಮಾನರಿಗೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಇದು ಯಾವ ಜಾತಿ? ಮೂರ ಸರ್. ಇದು ಮೂರ? ಓಕೆ ಓಕೆ ನೋಡಿ, ಎಷ್ಟು ಕರಡಿ ಹಾಗೆ ಕೂದಲುಗಳಿದ್ದಾವೆ, ಕಪ್ಪು ಕಪ್ಪು ಕೂದಲುಗಳಿದ್ದಾವೆ. ನಾವು ತೆಗೆದಿಲ್ಲ ಸರ್ ಕೂದಲು ಸರ್, ನಾವು ಇದನ್ನು ಕದು ಹೇಳ್ತಾರೆ, ಅದಕ್ಕೆ ನಾವು ತೆಗೆದಿಲ್ಲ ಕೂದಲು. ಇದು ನೆರಳಲ್ಲೇ ನೀವು ಇದು ಮಾಡ್ತೀರಿ? ಬಿಸಿಲಲ್ಲಿ ಬಿಡೋದಿಲ್ಲ. ಮತ್ತೆ ಮೇಂಟೆನೆನ್ಸ್ ತುಂಬಾ ಹೆಚ್ಚಿರಬಹುದು ಇದ್ರದ್ದು, ಯಾಕಂದ್ರೆ ನೋಡ್ಬೇಕಾದ್ರೆ ಗೊತ್ತಾಗ್ತದೆ. ಓಹೋ, ಮೇಂಟೆನೆನ್ಸ್ ಮಾಡ್ಬೇಕಂತ ಇಬ್ಬರು ಇದ್ದೀರಿ. ಎಷ್ಟು ಕೆಜಿ ಇದೆ ಸುಮಾರು? ಇದು ಎಷ್ಟು ಟನ್ ಇದೆ? ಒಂದು ಟನ್ ಸರ್. ಒಂದೆರಡು ಟನ್ಕಿಂತ ಜಾಸ್ತಿ ಇರ್ಬೋದು ಅನ್ಸುತ್ತೆ. ಜಾಸ್ತಿ ಇದೆ, ಒಂದು ಎರಡೂವರೆ ಮೂರು ಟನ್ ಇರ್ಬೋದು ಅನ್ಸುತ್ತೆ. ಇದು ಹೇಗೆ ಮನೆಯಲ್ಲಿ ಹೇಗೆ ನಡ್ಕೊಳ್ತದೆ? ಪ್ರೀತಿಯಿಂದ ಮನೆಯಲ್ಲಿ ಯಾರು ಹೆಚ್ಚು ಪ್ರೀತಿ ಮಾಡ್ತಾರೆ ಇದಕ್ಕೆ? ನಾವು ಸರ್. ಏನು ಮಾಡೋದು ಸರ್? ಏನು ಮಾಡಲ್ಲ, ಯಾರು ಬೇಕಾದ್ರು ಏನು ಮಾಡಲ್ಲ, ಏನು ಮಾಡಲ್ಲ. ಸ್ವಲ್ಪ ಹಿಂಗ ಬೇರೆದವ್ರಿಗೆ ಯಾರು ಜರ ಹೈ ಇದ್ರೆ, ಬೇರೆದವ್ರು ಯಾರು ಹೊಸ ಮನುಷ್ಯರ ಬಂದ್ರೆ ನಮಗೇನು ಮಾಡಲ್ಲ ಸರ್. ಸರಿ, ದೇವ್ರ ಇದ್ದಂಗೆ ಇದ್ರೆ ಸರ್? ದೇವ್ರ ಇದ್ದಂಗೆ ಇದ್ದಾರೆ. ನಾವು ಅವಾಗ ಮಾರೋ ಪ್ಲಾನಿಂಗ್ ಇದ್ರೆ ಹುಟ್ಟದಾಗ ಮಾರ್ಬೇಕಂತ ಮಾಡಿದ್ರಿ ಇದನ್ನ? ಅದಂಗ ಬಂದಂಗ ಮನ ಯಾಕೋ ನಮಗೂ ಮನ್ಸಾಗ್ಲಿಲ್ಲ. ಇಲ್ಲ, ಮನಸ್ಸಾಗ್ಲಿ ಮುಂದೆ ಚಲೋ ಬರಲ ಆಯ್ತು ರೀ. ಅದಕ್ಕೆ ಸುಮ್ಮನೆ ಸಾಕ್ಬಿಟ್ರಿ ಸರ್ ಮನೆಯನ್ನ. ಆದ್ರೆ ಖುಷಿ ಸಲುವಾಗಿ ಒಟ್ಟು ಖುಸಿ ಸಲಕ್ಕೆ ಸಾಕಿದ್ರಿ, ಮಾರ್ಬೇಕಂತ ಇದ್ರಿ. ಪಾಪ ಇಂಥ ಸೌಮ್ಯ, ಇಂಥ ಒಳ್ಳೆ ಗೆಳೆಯನನ್ನ, ಇಂಥ ಒಳ್ಳೆ ಮಗನನ್ನ ಮಾರ್ಬೇಕಂತ ಇದ್ರಿ. 3 years 2 months ಒಂದು ಕೋಣ ನೋಡ್ರಿ ಇದು. 3 years 2 months ಒಂದು ಕೋಣ ಪಂಜಾಬ್ದಿಂದ ತಂದದ್ದು. ಇದ್ರ ಮೇಲೆ ರೋಮಗಳಿದಾವೆ ನೋಡ್ರಿ. ನೀವು ನಾವೆಲ್ಲ ಬಾಹುಬಲಿ ಫಿಲ್ಮ್ನಲ್ಲಿ ನೋಡಿದ್ವಿ ನೋಡ್ರಿ, ರೋಮಗಳು ಅದೇ ಬಲಿಷ್ಠ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಅಪ್ಪ ಇದು ಅತ್ತಣ್ಣಿ ತಾಲೂಕ್ನಲ್ಲಿ ಐಲಾಪುರ ಕೃಷಿ ಮೇಳ ಕೊಡ್ತೈತ್ರಿ. ಅಲ್ಲಿ ಕೃಷಿ ಮೇಳನೂ ಮಾಡ್ತಾರೆ ಅತ್ತಣ್ಣಿ ತಾಲೂಕಲ್ಲಿ. ಅಲ್ಲಿ ನೀವು ತಗೊಂಡೋಗಿದ್ರಿ ಇದನ್ನ ಪ್ರದರ್ಶನಕ್ಕೆ? ಓ, ಇದು ಫಸ್ಟ್ ಪ್ರೈಸ್ ಬಂದದ್ದು ಕೋಣ. ಎರಡೂವರೆ ವರ್ಷದ್ದು ಅದನ್ನ ತಂದಿಲ್ಲ. ಇದು ಯಾವ್ದು ಮೇಲೆ ತಗೊಂಡ್ಬಂದ್ರಿ? ಟೈರ್ಡ್ ಆಗಿತ್ತ, 4 hours ಜರ್ನಿ ಮಾಡಿದ್ರಲ್ಲ ಗಾಡಿಯಾಗ, ಅದಕ್ಕೆ ಸುಮ್ಮನೆ ಜರ ಅದ ಇದನ್ನಾಗಿತ್ತು ಸರ್. ಇದು ಯಾವ್ದು? ಮೂರ ಮೂರೀ ಸರ್. ಹೆಸರೇನ್ ಇಟ್ಟಿರಿ ಇದಕ್ಕೆ? ಬುಜ್ಜಿ. ಬುಜ್ಜಿ ನಾವು ಪ್ರೀತಿಯಿಂದ ಇಟ್ಟಿದ್ದೆ. ಪ್ರೀತಿಯಿಂದ ಇಟ್ಟಿರಿ ಹೆಸರನ್ನ. ಎಲ್ಲಿಂದ ತಂದದ್ದು ಇದನ್ನ? ಇದನ್ ತಂದದ್ದು ಅಥವಾ ಇದ ತಾಯಿ ತಂದೆ? ತಾಯಿ ತಂದಿದ್ರು, ಹರಿಯಾಣದಿಂದ ತಾಯಿ ತಗೊಂಡ್ಬಂದಿರಿ. ಅದು ಇಳಿದದ್ದು ಇದು ಮರಿ? ಎಷ್ಟು ವರ್ಷದ ಇದು? ಇದು 3 years ಸರ್. 3 years ನೋಡ್ರಿ, 3 ನೋಡಿ. ಮುಖದ ಮೇಲೆಲ್ಲ ಕೂದಲುಗಳಿದಾವೆ. ಎಲ್ಲಿಂದ? ಅತ್ತಣ್ಣಿಂದ ಬಂದ್ರಿ? ಈಗ ಮಾಲಿಂಪುರ್ದಿಂದ ಬಂದ್ರಿ? ಈಗ ತಾಲೂಕು ರೀ, ಬಾಗಲಕೋಟೆ.
ಎಲ್ಲ ಕೃಷಿ ಮೇಳಕ್ಕೆ ಹೋಗಿರ್ತೀರಾ ನಿಮ್ಮ ಊರಲ್ಲೆಲ್ಲ? ಕೃಷಿ ಮೇಳಕ್ಕೆಲ್ಲ ಹೋಗಿರ್ತೀರಾ? 11 ಲೀಟರ್ ಹಾಲು ಕೊಡತ್ತರ ಅದರ ತಾಯಿ ರೀ. ಇದಕ್ಕೆ ಹಾಕೋದು ನಾವು ಡೈಲಿ ಈಗ 6 ಲೀಟರ್ ಸರ್. 6 ಲೀಟರ್ ಹಾಲು ಇದಕ್ಕೆ ಹಾಕ್ತೀರಿ ನೀವು? ಹಾಕ್ತೀರಿ. ಈಗ ಚಂದಾಗಿ ದಷ್ಟಪುಷ್ಟವಾಗಿ ಬೆಳೀಲಿ ಅಂದ್ಕೊಂಡು ಓಡಾಳಿಲ್ಲ ಏನಿಲ್ಲ ರೀ. ಒದಿರ ಬರ್ತೈತ್ರಿ ಬುಜ್ಜಿ ಅಂದ್ರನ ಹೊಳೆ ಬರ್ತೈತ್ರಿ. ಬುಜ್ಜಿ ಅಂದ್ರೆ ಸಾಕು, ಬರ್ತದೆ ಪ್ರೀತಿಯಿಂದ ಸಾಕೈತ್ರಿ. ಮನೇಲಿ ಯಾರು ಹೆಚ್ಚು ಪ್ರೀತಿ ಮಾಡೋರು ಇದಕ್ಕೆ? 3 ವರ್ಷ ಏನತ್ರಲ್ಲ ಬರ್ತಡೇ ಮಾಡೈತ್ರಿ. 3 ವರ್ಷದ ಬರ್ತಡೇ ಒಣ್ಣೆ ಬರ್ತಡೇ ಫೋಟೋ ಬಿಟ್ಟಿದ್ಯಾ? ಹಾ, ಮೊಬೈಲ್ ದಾಗೈತ್ರಿ. ಒಣ್ಣೆ ಬರ್ತಡೇ ಮಾಡಿವ್ರಿ, 2ನೇ ಬರ್ತಡೇ 3ನೇ ಬರ್ತಡೇ. ಬರ್ತಡೇ ದಿವಸ ಏನ್ ಕೊಟ್ಟಿದ್ರಿ ಅದಕ್ಕೆ? ಅದಕ್ಕೇನಿಲ್ರಿ, ಸ್ವೀಟ್ ಮಾಡ್ತೀವಿ ಜನಗಳಿಗೆಲ್ಲ ಹೇಳ್ತೀವಿ ಅಲ್ಲಿ ತೋಟದ ಮಂದಿಗೆ. ಓಹೋ, ಇದ್ರ ಬರ್ತಡೇ ಫೋಟೋಗಳನ್ನ ನೀವು ನೋಡ್ಬೋದು. ಇದು ನೋಡ್ರಿ, ಇಲ್ಲಿ ಬರ್ತಡೇ ಫೋಟೋ ನೋಡಿ. ಒಂದು ಮಗುವಿನಕ್ಕಿಂತ ಹೆಚ್ಚು ಜೋಪಾನ ಮಾಡಿದ್ರಿ. ಮಗುಕ್ಕಿಂತ ಹೆಚ್ಚು ಜೋಪಾನ ಮಾಡಿರಿ. ಅದು ಹಾಗೆ ಇದೆ ನೋಡಿ, ಮಗುನ ತರನೇ ಇದೆ, ಎಷ್ಟು ಚಂದ ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು. ಹಾ, ಧನ್ಯವಾದಗಳು. ಯಾವ ಊರಿಂದ ಬಂದ್ರಿ? ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಕೆರೂರು. ಫ್ರೆಂಡ್ಸ್ ಅಥವಾ ರಿಲೇಷನ್ಸ್? ನಾವೆಲ್ಲ ಫ್ರೆಂಡ್ಸ್ ಅಥವಾ ರಿಲೇಷನ್ಸ್. ಎಷ್ಟು ಜೀವನ ಉತ್ಸಾಹ ಇದೆ, ತುಂಬ ತುಳುಕ್ತಾ ಇದೆ. ಏಜ್ ಎಷ್ಟು ರಾಜ ನಿಮ್ಗೆ? 75. ಇಲ್ಲ, ಪ್ರತಿ ವರ್ಷ ಬರ್ತೀರಾ? ಹಾ, ಇಲ್ರಿ, ಇದೇ ಮೊದಲೇ ವರ್ಷ. ಮೊದಲೇ ವರ್ಷ ಅಲ್ಲಿ ಬಾಗಲಕೋಟೆಯಲ್ಲಿ ಹೋಗ್ತಿದ್ದೀವಿ. ಈ ವರ್ಷ ಇಲ್ಲಿ ಬಂದು ನೋಡ್ಬೇಕಂತ ಆಸೆ ಇದೆ. ನಿಮ್ದು ಎಷ್ಟು ಎಕರೆ ಇದೆ ಜಮೀನು? ನಮ್ದು 16 ಎಕರೆ. 16 ಎಕರೆ? ನಮ್ದು 15 ಎಕರೆ. 15 ಎಕರೆ ಇದೆ. ಕೃಷಿ ಒಳಗೆ ಸಾಧನೆ ಮಾಡುವಂತ ಗುರಿ ಇಟ್ಕೊಂಡು ಇಲ್ಲಿ ನೋಡಕ್ ಬಂದಿವಿ. ನೋಡಕ್ ಬಂದಿರಿ? ಏನೇನ್ ತಗೊಂಡಿದ್ರಿ ಅಥವಾ ಏನು ಪ್ರಯೋಜನ ಖರೀದಿ ಮಾಡಿ? ಎಷ್ಟು ಬಂದಿದೀವ್ರಿ, ಕೆಲವೊಂದು ವಿಶೇಷ ಮಣ್ಣಿನ ಫಲವತ್ತತೆ, ಅದಕ್ಕೆ ಬೇಕಾಗ್ತಕ್ಕಂತ ಇಲ್ಲಿ ಏನು ಕೃಷಿಯೊಳಗೆ ಉಪಯೋಗ ಮಾಡ್ತಕ್ಕಂಥ ಸಲಕರಣೆಗಳು ಏನು ಸಿಗ್ತಾವೆ, ಯಾವ ಸಲಕರಣೆಯಿಂದ ನಮಗೆ ಒಳ್ಳೆಯ ಒಂದು ಪ್ರತಿಫಲ ಸಿಗ್ತದೆ ಅನ್ನುವಂಥ ಉದ್ದೇಶದಿಂದ ಅದನ್ನು ನೋಡ್ಬೇಕನ್ನುವಂಥ ಆಸೆ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ. ರಸಗೊಬ್ಬರ ಹಾಗೂ ವಿಶೇಷ ಇಳುವರಿ ಬರ್ತಕ್ಕಂಥ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಇವತ್ತು ಕಾಯಿಪಲ್ಯ ಆಯಿತು, ಆ ನಂತರ ತರಕಾರಿ, ಇವು ದ್ವಿದಳ ಧಾನ್ಯ ನಮ್ಮದು. ಯಾಕಂದರೆ ನಮ್ಮ ಕಡೆ ಮಸಾರಿ ಭೂಮಿ, ಅದರಲ್ಲಿ ದ್ವಿದಳ ಧಾನ್ಯಗಳು ಹೇರಳವಾಗಿ ಬರ್ತವೆ. ಅದಕ್ಕೋಸ್ಕರ ದ್ವಿದಳ ಧಾನ್ಯಗಳನ್ನು ಬೆಳೆಯತಕ್ಕಂಥ ವಿಧಾನಗಳನ್ನು ಮತ್ತು ಅದಕ್ಕೆ ಪೂರಕವಾದಂಥ ಒಳ್ಳೆಯ ಬೀಜಗಳನ್ನು ನೋಡ್ಲಿಕ್ಕಂತ ಬಂದಿದ್ದೀವಿ ರೀ. ಸಾವಯವದಲ್ಲಿ ಇಲ್ಲಿ ಏನು ಮಹತ್ವದ್ದು ಏನೈತಿ ಅನ್ನೋದನ್ನು ನಾವು ತಿಳ್ಕೊಳಕ್ ಬಂದಿದ್ದೀವಿ. ಸಾವಯವ ಅಂದ್ರೆ ನಮ್ಮ ಜನರಿಗೆ ದೇಶ ಆಯುಷ ಹೆಚ್ಚಾಗಬೇಕಾಗಿತ್ತು, ಅದಕ್ಕೆ ಇಲ್ಲಿ ಏನು ಪ್ರಾಮುಖ್ಯತೆ ಐತೆ ಅನ್ನೋದು ನೋಡಕ್ ಬಂದಿದ್ದೀವಿ. ನಾವು ರೈತರು, ರೈತರಿಗೆ ರೈತರು ಎಲ್ಲ ಇಡೀ ದೇಶಕ್ಕೆ ಅನ್ನ ಕೊಡ್ತಾರೆ. ಈ ಕೃಷಿ ಮೇಳದಲ್ಲಿ ಸರ್ಕಾರದವರು ಅನ್ನ ಕೊಡುವ ರೈತನಿಗೆ ಅನ್ನ ಇಲ್ಲಿ ಇಟ್ಟಿಲ್ಲ. ಸರ್ಕಾರದವರು ಸಾಕಷ್ಟು ದುಂದು ವೆಚ್ಚ ಮಾಡ್ತಾರೆ. ನಿಜವಾಗಿಯೂ ಇಲ್ಲಿ ಬರ್ತಕ್ಕಂಥ ರೈತರಿಗೆ ಊಟದ ವ್ಯವಸ್ಥೆ ಮಾಡಬೇಕಾಗಿತ್ತು ಸರ್ಕಾರದವರು. ಇನ್ನು ಯಾವುದೇ ಕ್ಷೇತ್ರದೊಳಗೆ ಕೃಷಿ ಮೇಳ ಆದ್ರೆ ಮುಖ್ಯವಾಗಿ ಅನ್ನದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಬೇಕು. ಕೃಷಿ ಮೇಳದ ಮಹತ್ವ ಬರ್ತೈತಿ. ಯಾಕಂದ್ರೆ ಇಲ್ಲಿ ಜನ ಬಂದಿರ್ತಾರೆ 106 ಕಿಲೋ. ನಾವು 700 ಕಿಲೋಮೀಟರ್ ಇಂದ ಬಂದಿವ್ರಿ, ಬಿಜಾಪುರದಿಂದ ಜನ ಬಂದಾರ. ಹಾ, ಹೀಗಾಗಿ ಇಲ್ಲೇ ರೈತರಿಗೆ 7-8 ಲಕ್ಷ ಜನರಿಗೆ ಸರ್ಕಾರ ಊಟ ಕೊಡೋದು ಏನು ದೊಡ್ಡ ಮಾತಲ್ಲ. ಚುನಾವಣೆಯೊಳಗೆ ಕೋಟಿಗಟ್ಟಲೆ ಜನರಿಗೆ ಅನ್ನ ಹಾಕಾರ. ಇದು ಸ್ವಲ್ಪ ವೀಕ್ನೆಸ್ ರೈತರಿಗೆ, ಇದು ನಿರಾಶೆ ಆಕತಿ. ಮುಂದಿನ ಕೃಷಿ ಮೇಳಗಳೊಳಗೆ ಈ ಸೌಲಭ್ಯಗಳನ್ನು ಕೊಡಬೇಕಂತ ನನ್ನ ವಿನಂತಿ. ಸೊ ಇಲ್ಲಿ ಮಂಗಗಳನ್ನು ಓಡಿಸುವಂಥ ಕೋವಿಗಳನ್ನು ಮಾರಾಟಕ್ಕಿಟ್ಟಿದ್ದಾರೆ, ಮಾರಾಟ ಮತ್ತು ಪ್ರದರ್ಶನಕ್ಕಿಟ್ಟಿದ್ದಾರೆ. ಸೊ ಇದು ಇವರು ಪ್ರತಿ ವರ್ಷ ಕೃಷಿ ಮೇಳಕ್ಕೆ ಇಲ್ಲಿ ಬಂದಿರ್ತಾರೆ. ಸರ್, ಏನಿದು ಸರ್? ಇದು ಕೋತಿ ಓಡಿಸುವ ಕೋವಿ ಸರ್. ಇದು ಮಂಗನನ್ನು ಓಡಿಸುವ ಎಲ್ಲ ಕಾಡು ಪ್ರಾಣಿಗಳನ್ನ ಓಡಿಸೋದಿಕ್ಕೆ ಆಗುತ್ತೆ. ಎಷ್ಟಿದೆ ಇದಕ್ಕೆ? ಇದು 4,500 ರೂಪಾಯಿ ಆಗುತ್ತೆ. ಇಲ್ಲಿ ಆಫರ್ ಮೇಲೆ 4,100ಕ್ಕೆ, 4,100 ಕೊಡ್ತಾ ಇದ್ದೀನಿ. ತುಂಬಾ ಸೌಂಡ್ ಬರುತ್ತೆ. ಕಾಡು ಪ್ರಾಣಿಗಳನ್ನ ಎಲ್ಲದನ್ನ ಯಾವುದನ್ನು ಓಡಿಸ್ಲಿಕ್ಕೆ ಆಗುತ್ತೆ. ಹಂದಿ, ಕಾಡುಕೋಣ, ಆನೆ ಮತ್ತೆ ಸರ್ ತುಂಬಾ ಇದು ಆನೆನೂ ಓಡಿಸ್ತಾರೆ. ಅದೇ ರೀತಿ ಮಂಗೆ ಒಂದು 2-4 ಸಾರಿ ಬಂದು ಹೊಡೆತಾ ತಿಂದು ಹೋದ್ರೆ ಮತ್ತೆ ಬರೋದೇ ಇಲ್ಲ. ಭಯ ಬಿದ್ದು ಓಡೋಗುತ್ತೆ. ಕರಡಿಗೂ ತುಂಬಾ ಚೆನ್ನಾಗಿ ಆಗುತ್ತೆ. ಯಾವ ಊರು ಸರ್ ತಮ್ದು? ನಾವು ಮಂಗಳೂರು ಪುತ್ತೂರಿನವರು ಸರ್. ಎಲ್ಲ ಕಡೆ ಸಿಗ್ತದೆ? ಎಲ್ಲ ಕಡೆಯಲ್ಲಿ ಸಿಗುತ್ತೆ ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಕಡೆಗೂ ನಾನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದೆ. ಕೊರಿಯರ್ ಮೂಲಕ ಇದ್ರೊಳಗಡೆ ಸಣ್ಣ ಅಟಮ್ ಬಾಂಬ್ ಬಳಸ್ತೀವಿ ಸರ್. ಅಟಮ್ ಬಾಂಬ್? ಸಣ್ಣ ಅಟಮ್ ಬಾಂಬ್ ನೋಡಿ, ಎಲ್ಲ ಕಡೆ ಸಿಗ್ತದೆ? ಎಲ್ಲ ಕಡೆ ಸಿಗೋದು ಇದು. ಮತ್ತೆ ಅದ್ರ ಜೊತೆಗೆ ಕಲ್ಲು ಇಟ್ಟಿರಲ್ಲ? ಕಲ್ಲು ಮಾಮೂಲು ಕಲ್ಲು, ನಿಮ್ ಕೆಳಗಡೆ ಬಿದ್ದು ಹರಳು. ಈ ಕಲ್ಲನ್ನ ಹಾಕಿ ಅಟಮ್ಮನ್ನ ಹಾಕೊಂಡು ಹೊಡಿತೀವಿ. ಹೇಗೆ ಹೊಡಿತೀರಿ ಒಂದ್ ಸ್ವಲ್ಪ ಸುತ್ತ ತೋರಿಸ್ತೀರಾ? ಇದನ್ನ ತೆಗಿಬೇಕು ಮೇಲಿಂದು, ಮೇಲಿಂದ ಮುಚ್ಚಲ ತೆಗಿಬೇಕು ಈ ತರ. ಇಲ್ಲಿ ಅಟಮ್ ಬಾಂಬ್ ಹಾಕ್ತೀರಿ? ಇಲ್ಲಿ ಅಟಮ್ ಬಾಂಬ್ ಹಾಕ್ತೀವಿ ಸರ್. ನಳಿಕೆ ಇದೆ, ಸಣ್ಣದಲ್ಲಿ ಸಣ್ಣ ತೂತ್ ಇದೆ, ತೂತಲ್ಲಿ ಅಟಮ್ ಬಾಂಬ್ ಹಾಕಿ ಒಳಗಡೆ ತಳ್ಳಬೇಕು, ಮುಚ್ಚಲ ಹಾಕೋಬೇಕು. ಇದು ಹೆವಿ ಮೆಟೀರಿಯಲ್ ಇದೆ, ಇದು ಎಷ್ಟು ವರ್ಷ ಯೂಸ್ ಮಾಡಿದ್ರು ಏನಾಗಲ್ಲ. ಇದು ನಮ್ದು ಡೆಮೋ ಕೊಡೋ ಪೀಸ್ ಸರ್. ಸುಮಾರೊಂದು 10,000 ಮೇಲೆ ಹೊಡೆದಿದ್ದೀವಿ. ಇದು 7 ವರ್ಷ ಹಳೆ ಪೀಸ್ ನಮ್ದು. ಎದುರುಗಡೆಯಿಂದ ಒಂದು ಸಣ್ಣ ಸಣ್ಣ 20 ಕಲ್ಲು ಹಾಕೋಬೇಕು. 20 ಕಲ್ಲು ಹಾಕೊಳ್ಬೇಕು. ಲೈಟ್ರ್ ಕೂಡ ಹೊರಗಡೆ ಡೆಮೋ ಕೊಡ್ತೀವಿ.
ಈಗ ಮಾಡಿದ್ರೆ ಮಂಗ ಓಡ ಕೃಷ್ಣ ಇಂಜಿನಿಯರಿಂಗ್ ಕಂಪನಿ ರೀ ಇದು ಎಡಿ ಹೊಡಿಯೋ ಮಷೀನ್ ಸರ್ ಎಡಿ ಹೊಡಿಯೋ ಮಷೀನ್ ಹೌದು ಪ್ರತಿ ವರ್ಷ ಎಡಿ ಹೊಡಿಯೋ ಮಷೀನ್ ಹೊಸ ಹೊಸ ತರ ಬರ್ತಾ ಇದಾವೆ ಅದರಲ್ಲಿ ಇದು ಈ ವರ್ಷದ ವಿಶೇಷ ಅಂತ ಹೇಳ್ಬೋದು ಇದು ವಿಶೇಷ ಸರ್ ಮೂರು ಸಾಲ ಹೊಡಿಬಹುದು ರೀ ಮೂರು ಸಾಲ ಹೊಡಿಬಹುದು ಮೂರು ಸಾಲ ಹೊಡಿಬಹುದು ಮೂರು ಸಾಲ ಮೂರು ಬ್ಲೇಡ್ ಇದೆ ರೀ ಮೂರು ಬ್ಲೇಡ್ ಇದೆ ರೀ ಮೂರು ಬ್ಲೇಡ್ ಇದೆ ಒಂದ್ ಲೀಟರ್ ಪೆಟ್ರೋಲಿಗೆ ಒಂದೂವರೆ ತಾಸು ಪೆಟ್ರೋಲ್ ಇಂದ ಚಲಿಸ್ತದೆ ಹಾ ಪೆಟ್ರೋಲ್ ಇಂದ ಪೆಟ್ರೋಲ್ 1 liter ಪೆಟ್ರೋಲ್ಗೆ ಒಂದೂವರೆ ತಾಸು ಎಲ್ಲ ಮಣ್ಣಲ್ಲೂ ಆಗ್ತದೆ ಎಲ್ಲ ಮಣ್ಣಲ್ಲೂ ಎಷ್ಟಿದೆ ಕಾಸ್ಟ್ ಇದಕ್ಕೆ ಇದಕ್ಕೆ 36,000 ರೀ 36,000 ಸಬ್ಸಿಡಿ ಇದೆ ಅದಕ್ಕೆ ಸಬ್ಸಿಡಿ ಇಲ್ಲ ಸರ್ ಸಬ್ಸಿಡಿ ಇಲ್ಲ 40,000 ಇದೆ 36,000 ನೀವೇ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ರಿ 4,000 rupees ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ರಿ ಮತ್ತೇನು ವಿಶೇಷ ಏನಿದೆ ಇದ್ರದ್ದು ವಿಶೇಷ ಅಂದ್ರೆ ಈಗ ಎರಡು ಎತ್ತು ತಗೊಂಡು ಮಾಡೋದು ಎಲ್ಲ ಖರ್ಚು ಭಾಳ ಆಗ್ತದೆ ಎರಡು ಎತ್ತಿನ ಬರ್ಲಿಗೆ ನೀವು ಇದನ್ನ ತಗೊಳ್ಬೋದು ಅಂತಕೊಂಡು ವಾರಂಟಿ ಗ್ಯಾರಂಟಿ ಇದೆಯಾ ಇದೆ ಎಷ್ಟು ಏನೇ ಇದ್ರು ಎಲ್ಲ ರಿಪೇರಿ ನಾವು ಮಾಡ್ತೀವಿ ಎಲ್ಲ ಅದು ಇಲ್ಲಿ ಫ್ಯಾಕ್ಟ್ರಿ ಎಷ್ಟು ವರ್ಷ ಒಂದು ವರ್ಷ ಒಂದು ವರ್ಷ ಫ್ರೀ ಸರ್ವಿಸ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಬರ್ತಲ್ಲ ಅಡ್ಜಸ್ಟ್ಮೆಂಟ್ ನೋಡ್ರಿ ಸರ್ಸ್ಕೊಳ್ಬಹುದು ಸಿಂಗಲ್ ವೀಲ್ ಮಾಡಿರಿ ಸಿಂಗಲ್ ವೀಲ್ ಮಾಡಿ ಹೊಡಿಬಹುದು ಒಂದು ಗಾಲಿಯಿಂದ ಹೊಡಿಬಹುದು ಟೈಪ್ ಮಾಡ್ಕೊಳ್ಬಹುದು ಇಲ್ಲೊಂದು ಇದೆ ನೋಡಿ ಸಿಂಗಲ್ ಗಾಲಿ ಸಿಂಗಲ್ ಇದ ರೀತಿ ಮಾಡಬಹುದು ಇದಕ್ಕೆ ಎಷ್ಟಿದೆ ರೇಟ್ 26,000 26,000 ಅದು ಸಿಂಗಲ್ ಗಾಲಿ ಇದೆ ಸಿಂಗಲ್ ಇದು ಡಬಲ್ ಗಾಲಿ ಮತ್ತೆ ಎಡಿ ಕುಂಟೆ ಇದೆ ಮೂರು ಎಡಿ ಕುಂಟೆ ಇದೆ ಇದು ಬೈ ಹ್ಯಾಂಡ್ ಒಬ್ಬರು ಮಾಡಬಹುದು ಈಸಿಯಾಗಿ ಒಂದು ಲೀಟರ್ ಪೆಟ್ರೋಲ್ಗೆ ಒಂದೂವರೆ ತಾಸು ಎರಡೂವರೆ ತಾಸು ಇದು ಎರಡೂವರೆ ತಾಸು ಇದು ಹೆವಿ ಇದೆ ಸ್ವಲ್ಪ ಇದು ಅದೇ ಗಾಲಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಎಷ್ಟು ಖರೀದಿ ಆಗಿದೆ ಸರ್ ಇಲ್ಲವರೆಗೆ ಹೋದ್ಸಲ ನಾವು 200 ಗಾಡಿ ಮಾರಿವಿ ಇದೇ ತಗೊಂಬಂದಿರಿ ಹೋದ ವರ್ಷ ಇವು ಗಾಡಿ ಇದು ತಗೊಂಬಂದಿರಿ ಈ ವರ್ಷ ಹೊಸ ತಗೊಂಡ್ಬಂದ್ರಿ ಎರಡು ಗಾಲಿ ಇದು ನೋಡಿ ಆನ್ ಮಾಡ್ತಾ ಇದ್ರಿ ಈಗ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅನಿಲ್ ಕುಮಾರ್ ಜಿ ಕೆ ಅಂತೇಳಿ ನಾನು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನೀವು ಕೃಷಿ ಮೇಳದಲ್ಲಿ ನಾವು 6 ವಿವಿಧ ರೀತಿಯ ತಳಿಗಳನ್ನು ಇಲ್ಲಿ ಡೆಮಾನ್ಸ್ಟ್ರೇಷನ್ಗೆ ಇಟ್ಟಿದ್ದೀವಿ ಈಗ ಮೊದಲನೇದಾಗಿ ಇದು ರಾಜಾ 2 ಅಂತ ಹೇಳಿ ಡೆಮಾನ್ಸ್ಟ್ರೇಷನ್ ಪ್ಲಸ್ ಸೇಲ್ ಕೂಡ ಇದೆ ಯಾರಿಗಾರ ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ತಳಿಗಳನ್ನ ಬೇರೆ ಬೇರೆ ವಾರದಲ್ಲಿ ಅದನ್ನು ರೈತರಿಗೆ ಪ್ರೊವೈಡ್ ಮಾಡುವಂಥ ಒಂದು ಕೆಲಸ ಕೂಡ ಇಲ್ಲಿ ನಡೀತಾ ಇದೆ ಸೊ ಇದರಲ್ಲಿ ಮೊದಲನೇದು ಇದು ರಾಜಾ 2 ಅಂತ ಹೇಳಿ ಇದು ಬೆಂಗಳೂರು ವೆಟರ್ನರಿ ಕಾಲೇಜ್ ಅವರು ಡೆವಲಪ್ ಮಾಡಿರುವಂಥದ್ದು ಇದಕ್ಕೆ ಕಲರ್ಡ್ ಬ್ರಾಯ್ಲರ್ ಅಂತ ಹೇಳ್ತಾರೆ ಕಲರ್ಡ್ ಬ್ರಾಯ್ಲರ್ ಅಂತ ಹೇಳಿದ್ರೆ ಅದು ಕಲರ್ಡ್ ಬರ್ಡ್ ಬಟ್ ನೀವು ಇದನ್ನ ಬ್ರಾಯ್ಲರ್ ರೀತಿಯಲ್ಲಿ ನೀವು ಇದನ್ನ ಸಾಕ್ಬೋದು ಬ್ರಾಯ್ಲರ್ ಅಂದ್ರೆ ಸಾಮಾನ್ಯವಾಗಿ ವೈಟ್ ಬರ್ತದೆ ಬ್ರಾಯ್ಲರ್ ವೈಟ್ ಬರ್ತದೆ ಕೊನೆಯಲ್ಲಿ ನೋಡ್ಬೋದು ವೈಟ್ ಕಲರ್ಡ್ ಬರ್ಡ್ಸ್ ಸೊ ಇದು ಫುಲ್ ಕಲರ್ಡ್ ಬರ್ಡ್ ಇದು ಕಲರ್ಡ್ ಬರ್ಡ್ ನೀವು 3 ತಿಂಗಳಿಗೆ ನಿಮಗೆ 2 kg ಮಟ್ಟ ತೂಕ ಬರ್ತದೆ ಸೊ ಬ್ರಾಯ್ಲರ್ ಫೀಡ್ ಹಾಕಿದ್ರೆ ಬಹಳ ಬೇಗ ತೂಕ ಬರುತ್ತೆ ನೀವು ಹೊರಗಡೆ ಬಿಟ್ಟು ಕೂಡ ಇದನ್ನ ಸಾಕ್ಬೋದು ಎರಡು ಇದು ಈಗ ಇದ್ರದ್ದು ಇದು ಆಕ್ಚುಲಿ ಈ ಕಡೆ ನೋಡಿದ್ರೆ ನೀವು ಇದು 2 ತಿಂಗಳ ಮರಿ ಸೇಮ್ ಅದೇ ಇದು ನಿಮಗೆ ಈಗ 450 gram ಇಂದ 500 gram ವರೆಗೂ ತೂಕ ಬರ್ತದೆ ಇದು ಇದು 2 months ಆಲ್ಮೋಸ್ಟ್ 8 weeks ಸೊ ಇದು ನೆಕ್ಸ್ಟ್ ಇದಕ್ಕೆ ಒಳ್ಳೆ ಫೀಡ್ ಹಾಕಿದ್ರೆ ನಿಮಗೆ 1.5 ತಿಂಗಳಿಗೆ ಸೊ ಏನಾದ್ರೂ 1 kg 1.5 kg ದಪ್ಪ ಮಾಂಸಕ್ಕಾಗಿ ಇದು ಮಾಂಸಕ್ಕೋಸ್ಕರ ಸಾಕುವಂತಹ ಹೌದೌದು ಸ್ಪೆಸಿಫಿಕ್ ಆಗಿ ಮಾಂಸದ ತಳಿ ಸೊ ಇದು ಆಲ್ಮೋಸ್ಟ್ ಇದು ಅದೇ ದೊಡ್ಡದಾದ್ರೆ ಈ ತರ ಕಾಣ್ತದೆ ಅಂತ ಸೊ ಅಂದ್ರೆ ಕಲರ್ಡ್ ಪ್ಲುಮೇಜ್ ಇರುತ್ತೆ ಅಂದ್ರೆ ಕಲರ್ಡ್ ಬಣ್ಣದ ಇದು ರೆಕ್ಕೆಗಳು ನಾವು ಹಳ್ಳಿಗಳಲ್ಲಿ ನೋಡುವಂತಹ ನಾಟಿ ಕೋಳಿ ಇದು ನಾಟಿ ಕೋಳಿ ಅಥವಾ ಜವಾರಿ ಕೋಳಿ ಅಂತ ಹೇಳ್ತೀವಿ ಇದು ಪ್ಯೂರ್ ಜವಾರಿ ಕೋಳಿ ಇದರ ಮರಿಗಳು ಬೇಕು ಅಂದ್ರೆ ಅಗೇನ್ ಇದು ಬೆಂಗಳೂರು ವೆಟರ್ನರಿ ಕಾಲೇಜಲ್ಲಿ ಸಿಗತ್ತೆ ಇದು ಕೂಡ 8th, 8th ವಾರದ್ದು ಈಗ ಸೊ ಇದ್ರ ತೂಕ ಈಗ ನೋಡಿದ್ರೆ ಇದು ಜವಾರಿ ತಳಿ ಅಂದ್ರೆ ನಮ್ಮ ಹಳ್ಳಿಗಳಲ್ಲೂ ಸಿಗ್ತದೆ ಹೌದೌದು ಅದೇ ಸೇಮ್ ಈಗ ಅದೇ ಕೆಲವರು ಏನ್ ಮಾಡ್ತಾರೆ ಅದನ್ನ ದೊಡ್ಡ ಲಾರ್ಜ್ ಫಾರ್ಮ್ ಅಲ್ಲಿ ಸಾಕ್ಬೇಕು ಅಂದ್ರೆ 1,500 ಹಿಂಗ್ ಸಾಕೋರು ಕೂಡ ಇದಾರೆ ಈಗ ಸೊ ಅಂತವ್ರಿಗೋಸ್ಕರ ನಾವೇನ್ ಮಾಡ್ತೀವಿ ವಿ ಟ್ರೈ ಟು ಬ್ರಿಂಗ್ ಅಂಡ್ ಶೋ ಇದನ್ನ ಇಂಟೆನ್ಸಿವ್ ಆಗಿ ಕೂಡ ನೀವು ಸಾಕ್ಬೋದು ಅಂತ ಬಟ್ ಇದನ್ನ ಹೊರಗಡೆ ಬಿಟ್ಟು ಸಾಕಿದ್ರೆ ವರ್ಕೌಟ್ ಆಗೋದು ಯಾಕೆಂದ್ರೆ ಅದು ನಿಮಗೆ ತೂಕ ಮ್ಯಾಕ್ಸಿಮಮ್ ಬರೋದೇ 1.5 kg ನೀವು ಫಾರ್ಮ್ ಅಲ್ಲಿ ಇಟ್ಟು ಎಕ್ಸಸ್ ಫೀಡ್ ಹಾಕಿದ್ ಮಾಡಿದ್ರೆ ಅದು ನಿಮ್ಗೆ ವರ್ಕೌಟ್ ಆಗಲ್ಲ ಹೊರಗಡೆ ಹೊರಗಡೆ ಬಿಟ್ಟು ಸಾಕಿದ್ರೆ ನಿಮಗೆ ಅದು ಕಮರ್ಷಿಯಲ್ ಆಗಿ ವಯಬಲ್ ಆಗ್ಬೋದು ಇದು ಸಹ್ಯಾದ್ರಿ ಅಂತ ಹೇಳಿ ಇದು ಕೂಡ ಇಂಪ್ರೂವ್ಡ್ ವೆರೈಟಿ ಅಂತ ಇದೆ ಇಂಪ್ರೂವ್ಡ್ ವೆರೈಟಿ ಅಂದ್ರೆ ನಮ್ದು ಮಿಶ್ರ ತಳಿ ಅಂತ ಹೇಳಿ ಸಹ್ಯಾದ್ರಿ ಈಗ ನಿಮ್ದು ಗಿರಿರಾಜ ಆಮೇಲೆ ಸ್ವರ್ಣಧಾರ ಅಥವಾ ಕಾವೇರಿ ಇವೆಲ್ಲ ಬೇರೆ ಬೇರೆ ರೀತಿಯ
ಇಂಪ್ರೂವ್ಡ್ ವೆರೈಟೀಸ್ ಅಂತ ಹೇಳ್ತೀವಿ ಅಥವಾ ಮಿಶ್ರ ತಳಿಗಳು. ಸರ್, ನಾವೀಗ ಚಿಕನ್ ಸ್ಟಾಲಿಗೆ ಹೋದರೆ ಇಂಥ ಮಾಂಸಗಳು ಸಿಗೋದಿಲ್ಲ ಅಲ್ಲ ಸರ್, ಬರೀ ಫಾರಂ ಕೋಳಿಗೆ ಅಷ್ಟು ಸಿಗ್ತಾವೆ ಅಲ್ಲ, ಅದು ಡಿಮ್ಯಾಂಡ್ ಮೇಲೆ ಅಂತ. ಇದು ಎಲ್ಲಿ ಈಗ ಮಾರಾಟ ಮಾಡಲಿಕ್ಕೆ, ನಾವು ಸಾಕಿದ್ರೆ ಮಾರಾಟ ಮಾಡಲಿಕ್ಕೆ ಮಾರ್ಕೆಟ್ ಉಂಟಾ ಸರ್? ಇದಕ್ಕೆ ಮಾರ್ಕೆಟ್ ಅದು ನೀವು ಇಂಪ್ರೂವ್ ಮಾಡ್ಕೋಬೇಕು. ಯಾರು ಫಾರ್ಮ್ ಮಾಡ್ತಾರೆ ಎಲ್ಲ ಬೈ ಕಾಂಟ್ಯಾಕ್ಟ್ ಮೋಸ್ಟ್ಲಿ ನಡೀತಾ ಇದೆ. ಕೆಲವರು ಐ ಥಿಂಕ್ ಸ್ಟಾಲ್ಸ್ ಕೂಡ ಈಗ ಹಾಕ್ತಾ ಇದ್ದಾರೆ. ಕೆಜಿಗೆ ಎಷ್ಟು ಮಾಂಸ ಸರ್ ಇದಕ್ಕೆ ರೇಟು? ಇದು ಯೂಶ್ವಲಿ ನಾವು ಅಲ್ಲ, ನಾವು ನಮ್ಮಲ್ಲಿ ನಾವು ಇದನ್ನ ವಾರದ ಮೇಲೆ ಸೇಲ್ ಮಾಡ್ತೇವೆ. ಈಗ 8 ವಾರದ ಫಾರ್ ಎಕ್ಸಾಂಪಲ್ ಇದು ನಿಮಗೆ ಇದು ಅದು ರಾಜಾಟು 175, ಜವಾರಿ ಏನಿದೆ ಪ್ಯೂರ್ ಅದು 190 ರೂಪಾಯಿಗೆ ಮಾರ್ತಾ ಇದ್ದೀವಿ. ಕೆ ಜಿ ಮೇಲೆ ಆದರೆ ಕೆ ಜಿ ನಾವು 200 ರುಪೀಸ್ ಲೈವ್ ವೈಟ್ ಹಂಗೂ ಕೂಡ ಮಾರ್ತೇವೆ. ಬಟ್ ಈ ಫಾರ್ಮರ್ಸ್ ಕೆ ಜಿ ಮೇಲೆ ಮಾರಂಗಿಲ್ಲ, ಅವರು ಅವರು ಪೀಸ್ ಮೇಲೆ ಮಾರ್ತಾರೆ, ಕೋಳಿಯನ್ನು ಮಾರ್ತಾರೆ. ಹೌದೌದು, ಅವರು ಅವ್ರದೇ ಆದ ಲೆಕ್ಕಾಚಾರದ ಮೇಲೆ ಒಂದು ಕೋಳಿಗೆ 300 ರೂಪಾಯಿ 400 ರೂಪಾಯಿ ಈ ಥರ ಫಿಕ್ಸ್ ಮಾಡಿರ್ತಾರೆ. ಅದ್ರ ಮೇಲೆ ಸ್ಟಾಲ್ ಅಲ್ಲಿ ಇದು ಅವೈಲೇಬಲ್ ಇಲ್ಲ, ಬೇಕಾದ್ರೆ ನಾವು ಮಾಡ್ತಾ ಇದಾರೆ. ಈಗ ಧಾರವಾಡಲ್ಲಿ ಕೂಡ ನೀವು ಚಿಕನ್ ಸ್ಟಾಲ್ ಅಲ್ಲಿ ಇದು ಅವೈಲೇಬಲ್ ಇದೆ. ಬಟ್ ಅದು ಎಲ್ಲ ಪ್ರೈಸಿಂಗ್ ಗೊತ್ತಲ್ಲ, ಇದು ಒಂದೇ ತರ ಇರಂಗಿಲ್ಲ, ಒಂದೇ ತರ ಡಿಪೆಂಡಿಂಗ್ ಆನ್ ದ ಡಿಮ್ಯಾಂಡ್. ಕೆಲವು ಕಡೆ ಕಡಿಮೆ ರೇಟ್ ಇರುತ್ತೆ, ಕೆಲವು ಕಡೆ ಜಾಸ್ತಿ ಇರುತ್ತೆ. ಇದು ಕಾವೇರಿ ತಳಿ ಅಂತ ಹೇಳಿ, ಇದು 3 ವಾರದ ಮರಿ. ಇದು ಆಕ್ಚುಲಿ ನಮ್ಮಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವ್ರದ್ದು ಸೆಂಟ್ರಲ್ ಪೌಲ್ಟ್ರಿ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಇದೆ, ಅವರು ಡೆವಲಪ್ ಮಾಡಿರುವಂತಹ ತಳಿ ಇದು. ಇದು ಕೂಡ ನೋಡೋದಕ್ಕೆ ಜವಾರಿ ತರನೇ ಅನ್ಸುತ್ತೆ, ಅದಕ್ಕಿಂತ ಸ್ವಲ್ಪ ದಪ್ಪ ಬರುತ್ತೆ ಇದು ಆಕ್ಚುಲಿ. ಇದು ಕೂಡ ನಿಮಗೆ 6 ತಿಂಗಳ ಮೇಲೆ ಮೊಟ್ಟೆ ಇಡಕ್ಕೆ ಶುರು ಮಾಡುತ್ತೆ. ಒಂದು ವರ್ಷಕ್ಕೆ 150-160 ಮೊಟ್ಟೆವರೆಗೂ ಸಿಗುತ್ತೆ. ವಿಶೇಷವಾಗಿ ಮೊಟ್ಟೆಗೆ ಅಲ್ಲ, ಇವೆಲ್ಲ ಎರಡು ಪರ್ಪಸ್ ಇದೆ. ನಿಮಗೆ ಹುಂಜ ಇದ್ರೆ ಮಾಂಸಕ್ಕೆ ಯೂಸ್ ಮಾಡ್ಬೋದು, ಕೋಳಿ ಇದ್ರೆ ಮೊಟ್ಟೆಗೆ ಯೂಸ್ ಮಾಡ್ಬೋದು. ಸೊ ಇದು ಅದ್ರದ್ದು ಡೆವಲಪ್ ಆದ್ರೆ ಈ ತರ ಕಾಣುತ್ತೆ ಅಂತ. ಇದು ಎರಡು ಯೂಶ್ವಲಿ ಮೋಸ್ಟ್ಲಿ ಇದು ಅಬೌಟ್ 3 ತಿಂಗಳು ಮರಿ, ಇವು ಮೂರು ಕೋಳಿ ಕಾಣಂಗ. ಹೌದೌದು, ಆಲ್ಮೋಸ್ಟ್ ಜವಾರಿ ತರ ಇದೆ. ಸೊ ಅದಕ್ಕೆ ಎರಡೂ ಪರ್ಪಸ್ ಯೂಸ್ ಮಾಡೋರು ಇದನ್ನ ಸಾಕ್ಬೋದು. ಜೊತೆಗೆ ಇದಕ್ಕೆ ರೋಗಗಳು ಬೇಗ ಹೇಗೆ? ಇಲ್ಲ, ರೋಗ ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಕೋಳಿಗಳಿಗೆ ನೀವು ವ್ಯಾಕ್ಸಿನೇಷನ್ ಮಾಡ್ಬೇಕು, ವ್ಯಾಕ್ಸಿನೇಷನ್ ಮಾಡಲೇಬೇಕು. ಎಸ್ಪೆಷಲಿ ನಾವು ಅದನ್ನ ಫಾರ್ಮ್ ಅಲ್ಲಿ ಸಾಕುವಾಗ ಇಂಟೆನ್ಸಿವ್ ಆಗಿ ಜಾಸ್ತಿ ನಂಬರ್ ಇಟ್ಟಾಗ ರೆಗ್ಯುಲರ್ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಅಂತ ಇರ್ತದೆ. ಮೊದಲನೇ ವಾರ, ಎರಡನೇ ವಾರ ಮತ್ತು 4ನೇ ವಾರ, 10ನೇ ವಾರ ಇದೆಲ್ಲ ವ್ಯಾಕ್ಸಿನೇಷನ್ ಮಾಡಿ ರೋಗ ಪ್ರೊಟೆಕ್ಷನ್ ಮಾಡ್ಕೋಬೇಕು ಸರ್. ನೆಕ್ಸ್ಟ್ ಸರ್, ಇದು ಕೊನೆಯದು, ಇದು ನಿಮ್ಮದು ಫಾರ್ಮ್. ಫಾರ್ಮ್ ಅಲ್ಲಿ ಯೂಶ್ವಲಿ ಯಾ ಮಾಂಸಕ್ಕೋಸ್ಕರ ಸಾಕುವಂತಹ ಇದು ಎಲ್ಲ ಬ್ರಾಯ್ಲರ್ ಹೊರಗಡೆ ನಾವೇನು ಮಾರ್ಕೆಟ್ ಅಲ್ಲಿ ಕಾಣ್ತೀವಿ. ಅದು ಈಗ ಇದು ಯಾಕೆ ಇದು ಇಟ್ಟಿದೀವಿ ಅಂತ ಹೇಳಿದ್ರೆ ಯಾವ ರೀತಿ ಮರಿಗಳಿಗೆ ಸೆಟಪ್ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ಮರಿಗಳಿಗೆ 3 ವಾರದವರೆಗೂ ಅದಕ್ಕೆ ಶಾಖದ ಅವಶ್ಯಕತೆ ಇರುತ್ತೆ. ಅದ್ರದ್ದು ಫೆದರ್ಸ್ ರೆಕ್ಕೆ ಎಲ್ಲ ಬೆಳೆದಿರಂಗಿಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ಶಾಖ ಕೊಟ್ಟು ಅದನ್ನ ಕನ್ಫೈನ್ಡ್ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ. ತಾಯಿ ಇದ್ದಿರೋದಿಲ್ಲ, ತಾಯಿ ಇದ್ರೆ ಪಕ್ಕದೊಳಗೆ ಉಕ್ಕೊಂಡು ಆ ಶಾಖವನ್ನ ಪಡಿತಿದ್ವು. ಹೌದು, ಅದೇ ಡಿಫರೆನ್ಸ್. ಆರ್ಟಿಫಿಷಿಯಲ್ ಆಗಿ ಅದನ್ನ ಮಾಡ್ತಾ ಇದ್ರು. ಯಾರು ಜಾಸ್ತಿ ನಂಬರ್ ಮಾಡ್ತಾರಲ್ಲ ಅಂತವ್ರು ಈ ರೀತಿ ಸೆಟಪ್ ಮಾಡ್ತಾರೆ, ಈ ರೀತಿ ಸೆಟಪ್ ಮಾಡಿ ಅದಕ್ಕೆ ಬ್ರೂಡಿಂಗ್ ಅಂತ ಹೇಳ್ತಾರೆ, ಬ್ರೂಡಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಸೊ ಈ ರೀತಿ ಮಾಡ್ಕೊಬಹುದು. ಹಾಗೆ ಈ ಕಡೆ ಬಂದಾಗ ಇಲ್ಲಿ ವಿವಿಧ ರೀತಿಯ ಆಹಾರದ ಮಳಿಗೆಗಳನ್ನ ನಾವು ನೋಡಬಹುದು. ಸಾಮಾನ್ಯವಾಗಿ ಇಲ್ಲಿ ಇಲ್ಲಿ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೇ ಒಂದು ಸ್ಟಾಲ್ ಅನ್ನ ಇಟ್ಟಿದ್ದಾರೆ, ಅಂದ್ರೆ ಆಹಾರದ ಮಳಿಗೆಯನ್ನು ಇಟ್ಟಿದ್ದಾರೆ. ಸೊ ಕಾರಾಬನ್ ಹೆಂಗಿದು ಸರ್? 20 ರೂಪಾಯಿ ಸರ್. 20 ರೂಪಾಯ ಮತ್ತೇನಿದೆ ಸರ್? ಕಾರಾಬನ್ ಇದೆ, ನಮ್ಮ ಕಡೆ ಸಜ್ಜೆ ಬಿಸ್ಕೆಟ್ ಇದೆ, ಮತ್ತೆ ಇದು ಸ್ವೀಟ್ ಅಂಡ್ ಸಾಲ್ಟ್ ಬಿಸ್ಕೆಟ್ ಇದೆ. ಯಾರು ತಯಾರು ಮಾಡಿದ್ದು? ಅಜ್ವಾನ್ ಬಿಸ್ಕೆಟ್ ಸರ್. ನಾವೇ ಸ್ಟೂಡೆಂಟ್ ಸರ್. ನೀವು ತಯಾರು ಮಾಡಿದ್ದ ಸರ್? ನಾವು ಫುಡ್ ಟೆಕ್ನಾಲಜಿ ಸ್ಟೂಡೆಂಟ್ ಸರ್. ಸೊ ನಮಗೆ, ನಮ್ಮ ಹೆಸರು ನಿರಂಜನ್ ಅಂತ ಹೇಳಿ ಸರ್. ನಾವು ಫುಡ್ ಟೆಕ್ನಾಲಜಿ ಓದ್ತಿರೋ ಸರ್. ಸರ್ ಪ್ರೆಸೆಂಟ್ ಈಗ ನಮ್ದು ಫೈನಲ್ ಇಯರ್ ಸ್ಟೂಡೆಂಟ್ ಇದೇ ಯೂನಿವರ್ಸಿಟಿಯಲ್ಲಿ. ನಮ್ದೆಲ್ಲ ಸ್ಟೂಡೆಂಟ್ ಸರ್. ಸೊ ನಮ್ದು ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಅಂತ ಇದೆ ಕೋರ್ಸ್ ಸರ್ ಇದು. ಸೊ ನಮಗೆ ಇಲ್ಲಿ 4 ಗ್ರೂಪ್ ಅಂತ ಮಾಡಿರ್ತಾರೆ ಸರ್. ಫ್ರೂಟ್ ಅಂಡ್ ವೆಜಿಟೇಬಲ್, ಬೇವರೇಜಸ್ ಗ್ರೂಪ್, ಬೇಕರಿ ಅಂಡ್ ಎಕ್ಸ್ಟ್ರೂಷನ್ ಟೆಕ್ನಾಲಜಿ, ಅಂಡ್ ಅನದರ್ ಒನ್ GMT ಅಂತ ಹೇಳಿ ಸರ್, ಗ್ರೈಂಡ್ ಅಂಡ್ ಮಿಲ್ಲಿಂಗ್ ಟೆಕ್ನಾಲಜಿ ಅಂತೇಳಿ. ಸೊ ಅದರ ಪ್ರಕಾರ ನಾವು ಎಲ್ಲರಿಗೂ ನಮ್ಮ ಟಾರ್ಗೆಟ್ ಕೊಟ್ಟಿರ್ತಾರೆ ಸರ್, ಈ ಥರ ಇಷ್ಟಿಷ್ಟು ಮಾಡ್ಬೇಕಂತೇಳಿ. 6 ಮಂತ್ಸಲ್ಲಿ 6 ಮಂತ್ ನಾವು ಪ್ರೊಡಕ್ಷನ್ ಮಾಡಿ ಮತ್ತೆ ನಾವು ಸೇಲ್ ಮಾಡ್ಬೇಕು ಸರ್. ಜೊತೆಗೆ ನಮ್ದು ಕ್ವಾಲಿಟಿ ಅನಾಲಿಸಿಸ್ ಎಲ್ಲ ಮಾಡ್ಬೇಕು ಸರ್. ಅದರ ಡಿಪೆಂಡ್ ಮಾಡಿ ಇದೇ ತಯಾರು ಮಾಡಿ ಸರ್. ಇದೇ ನಮ್ಮ ಪ್ಲಾನ್ ಸರ್. ಇದು ಮುಂದೆ ಇದೆಲ್ಲ, ಇದು ಚಾಕ್ಲೇಟ್ ಬಿಸ್ಕೆಟ್ ಸರ್. ಇದು ಬಿಸ್ಕೆಟ್ ಸರ್ ಮಾಡಿದ್ರಿ ಸರ್? ಇಲ್ಲೇ ಒಳಗಿದೆ ಸರ್. ಇಲ್ಲಿ ಪ್ಲಾಂಟ್ ಇದೆಯಾ? ಮಷಿನ್ ಎಲ್ಲ A to Z ಮಷಿನ್ಸ್ ಇದೆ ಸರ್. ಇದು ತಯಾರು ಮಾಡೋ A to Z ಇಲ್ಲೇ ಸರ್. ನಾವೇ ಮಾಡಿದ್ವಿ. ಇಂಗ್ರೀಡಿಯಂಟ್ಸ್ ಕಾಂಪೋಸಿಷನ್ ಎಲ್ಲ ಹೆಂಗೆ ರಿಯಲ್ ಡಿಸೈಡ್ ಮಾಡ್ತಾರೆ ಅದನ್ನ? ಸರ್ ಇಂಗ್ರೀಡಿಯಂಟ್ ಎಲ್ಲ ನಾವೇ ಫ್ಲೋ ಚಾರ್ಟ್ ಇರ್ತದೆ ಸರ್ ಅದರ ಪ್ರಕಾರ. ಸೊ ನಾವು ಫಸ್ಟ್ ಹೋಗಿ ಇಂಗ್ರೀಡಿಯಂಟ್ ತರ್ತೀವಿ, ತಂದ ತಕ್ಷಣ ನಾವು ಅದರ ಬಗ್ಗೆ ಕ್ವಾಲಿಟಿ ವ್ಯಾಲ್ಯೂಷನ್ ಮಾಡ್ತೀವಿ ಸರ್. ಸೊ ಫ್ಲೋರ್ ಎಷ್ಟು ಕ್ವಾಲಿಟಿ ಹೊಂದಿದೆ ಸರ್ ನಾವೇ ಸ್ಟೂಡೆಂಟ್ ಮಾಡ್ತೀವಿ ಸರ್. ಹಾಂ ಸರ್, ಅದಕ್ಕೆ ನಮ್ಗೆ ಇಂತಿಷ್ಟು ಅಂತ ಮಾರ್ಕ್ಸ್ ಇದೆ ಸರ್ ಎಲ್ಲದಕ್ಕೂ. ಬಿ ಅದಕ್ಕೆಲ್ಲ ಮಾಡಿದ್ಮೇಲೆ ನಮ್ದು ಪರ್ಫಾರ್ಮೆನ್ಸ್ ನೋಡಿ ಟೀಚರ್ಸ್ಗಳು ನಮಗೆ ಮಾರ್ಕ್ಸ್ ಎಲ್ಲ ಕೊಡ್ತಾರೆ ಸರ್. ಹಾಂ ಸರ್, ನಾವು ಇದನ್ನು ಸೇಲ್ಸ್ ಮಾಡ್ಬೇಕು ಸರ್. ಆಫ್ಟರ್ ದಟ್ ನಾವು FSSAI ಆಗಲಿ, FCI ಆಗಿರಲಿ, ಮತ್ತು ಫುಡ್ ನಮ್ಮ ಚಾಕ್ಲೇಟ್ ಎಲ್ಲ ಬರ್ತಾವೆ
ಇರ್ತಾವಲ್ಲ, ಸೊ ಅವೆಲ್ಲ ನಾವೇ ಮಾಡಿ ನಾವು ಕ್ವಾಲಿಟಿ ವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ ಈ ಕಡೆ ಬರುತ್ತೆ ಸರ್. ಬನ್ನೆಲ್ಲ ತಯಾರು ಮಾಡಿದ್ದೀವಿ ನಾವೇ ಸರ್, ಪ್ರೆಸೆಂಟ್ ಟೇಸ್ಟ್ ನೋಡಿ ಸರ್ ಒಂದು. ಸರ್ ಇಲ್ಲಿ ಒಳಗಡೆ ನಮ್ದು ಓವನ್ ಇದೆ ಸರ್, ಬೇಕಿಂಗ್ ಓವನ್ ಅಂತ ಹೇಳಿ ನೋಡ್ರಿ, ಅಲ್ಲಿಂದ ರೆಡಿಯಾಗಿ ಬರ್ತಾ ಇದೆ ಸರ್, ಅದು ರೆಡಿಯಾಗಿ ಬರ್ತಾ ಇದೆ. ತಯಾರು ಮಾಡಿದ್ದು ಸರ್ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಇವರೆಲ್ಲ, ಇವರೇ ತಯಾರು ಮಾಡಿ ಫುಡ್ ಅನ್ನು ತಯಾರು ಮಾಡಿ ಇಲ್ಲಿ ಕೃಷಿ ಮೇಳದಲ್ಲಿ ಬಂದಂತ ರೈತರಿಗೆ, ಕೃಷಿ ಆಸಕ್ತರಿಗೆ ಮಾರ್ತಾ ಇದ್ದಾರೆ. ಫುಡ್ ಅನ್ನ ನೀವು ನೋಡಬಹುದು, ಅವರೇ ಸರ್ವ್ ಮಾಡ್ತಾ ಇದಾರೆ. ಪ್ಯೂರ್ಲಿ ಹೈಜಿನ್ ಮಾಡ್ತೀವಿ ಸರ್, ಪ್ಯೂರ್ಲಿ ಹೈಜಿನ್ ಸರ್, ವಿತೌಟ್ ಹೈಜಿನ್ ಏನೂ ಇಲ್ಲ. ಒಳಗೆ ಎಲ್ಲ ಬೇಕಿಂಗ್ ಆಗೋದೆಲ್ಲ ಹೈಜಿನ್ ಅಲ್ಲೇ, ಗ್ಲೋವ್ಸ್ ಇಂದ ಹಿಡಿದು ಎಪ್ರಾನ್ ಇಂದ ಎಲ್ಲ ಮಾಡ್ತೀವಿ ಸರ್. ಪ್ರಾಜೆಕ್ಟ್ ವರ್ಕ್ ಹೌದು, ಪ್ರಾಕ್ಟಿಕಲ್ ವರ್ಕ್ ಹೌದು, ಎ ಟು ಝೆಡ್ ಸರ್. ಸರ್ ರಾಗಿ ಮಸಾಲ ಮಜ್ಜಿಗೆ ಸರ್, ಪೂಜಿತಾ ಅಂತ ಸರ್, ಇದೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಫುಡ್ ಟೆಕ್ನಾಲಜಿ ಸ್ಟೂಡೆಂಟ್. ಇದು ಫೈನಲ್ ಇಯರ್ ಸರ್, ನಾವು ಫೈನಲ್ ಇಯರ್ ಸರ್. ಬೆವರೇಜಸ್ ಅಂತ ಒಂದು ಮಾಡ್ಯೂಲ್ ಇದೆ, ಎಲ್ಲ ಲಿಕ್ವಿಡ್ ಫುಡ್ ಐಟಮ್ಸ್ನ ನಾವು ಮಾಡಿ ಸೇಲ್ ಮಾಡ್ತೀವಿ. ಇಲ್ಲೇ ಬೆವರೇಜ್ ಲೈನ್ ಇದೆ, ಅದ್ರ ಮೇಲೆ ಮಾಡ್ತೀವಿ. ಕಂಪೋಸಿಷನ್ ಎಲ್ಲ ನಾವೇ ನೋಡಿಕೊಂಡು ನಮ್ಮ ಸ್ಟಡಿ ಮೇಲೆ ನಾವೇ ಅದನ್ನ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ 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 ಒಂದು ಕಂಪೋಸಿಷನ್ ಫೈನಲ್ ಮಾಡಿ ಅದನ್ನ ಸೇಲ್ ಮಾಡ್ತಾ ಇರೋದು ಸರ್. ವಿತ್ ಎಲ್ಲ ಮೈಕ್ರೋಬಿಯಲ್ ಅನಾಲಿಸಿಸ್ ಎಲ್ಲ ಮಾಡಿದ್ದೀವಿ ಸರ್. ಅಂದ್ರೆ ಸರ್ ನಾವು ಸ್ಟೂಡೆಂಟ್, ಯೂನಿವರ್ಸಿಟಿ ಸ್ಟೂಡೆಂಟ್ ಆಗಿರೋದ್ರಿಂದ ನಾವೆಲ್ಲ ಅನಾಲಿಸಿಸ್ ಮಾಡಿ ಮಾಡಿರ್ತೇವೆ ಸರ್. ಅವರು ನಮ್ಕಿಂತ ಜಾಣರಿದ್ದಾರೆ, ಅದ್ ಹೌದು ಸರ್, ಅವರನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಅವ್ರದ್ದು ನೀವು ಮುಂದುವರ್ಸೋದು ಸಾಕು ಈಗ. ಸಿರಿಧಾನ್ಯಗಳಿಂದ ಮಾಡಿದಂತ ಒಂದು ಕುರುಕುಲು ತಿಂಡಿಗಳನ್ನ ನಾವು ಇಲ್ಲಿ ಕಾಣಬಹುದು. ಟೊಮೆಟೊ ಚಟ್ನಿ ಇದು ಗಣಪತಿ ಕಾಯಿ ಬೀಜವನ್ನು ಅವ್ನು ಲಾಕೆಟ್ ಮಾಡಿ ಹಾಕಿದ್ದಾರೆ ನೋಡಿ, ಎಷ್ಟು ಚೆಂದಾಗಿ. ಯೂನಿವರ್ಸಿಟಿ ಅವರಲ್ಲ ಸ್ಟೂಡೆಂಟ್, ಎಲ್ಲ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳು ಈ ಸ್ಟಾಲ್ಗಳನ್ನು ಹಾಕ್ಕೊಂಡು ಮಾರಾಟಕ್ಕೆ ಇಳಿದಿರೋದನ್ನು ನಾವು ನೋಡ್ಬೋದು. ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ನಮ್ಮ ದೇಶದಲ್ಲಿಯ ಪ್ರಖ್ಯಾತಿಯನ್ನು ಪಡೆದಿದೆ. ಸೊ ಈ ವರ್ಷ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದಂಥ ಅಥವಾ ಲೋಕಾರ್ಪಣೆ ಮಾಡಿದಂಥ 109 ತಳಿಗಳಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ 2 ಸಿರಿಧಾನ್ಯಗಳ ತಳಿಗಳು ಸೇರಿದೆ ಎಂಬುದು ನಮ್ಮ ಕರ್ನಾಟಕದ ಜನತೆಗೆ ಒಂದು ಹೆಮ್ಮೆಯ ವಿಚಾರವೇ ಸರಿ.